banda 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 raja banda raja banda ayayo ayayo banda kenapa you know nampal edit lagi hari ramai es ke bagana. What is this, Kanta? What is this? I don't like it. I don't like it. ಮನುಷ್ಯ ಮಡದಿ ಅಂದ್ರೆ ನಿತ್ಯಾನಂದ ಬಿಡದಿ ಅಂತಾನೆ. ಸಂತೋಷ್ ಜಿ ಲೋಕಪಾಲ್ ಬೇಕು ಅಂತ ಇದ್ರೆ ಕುಮಾರಣ್ಣ ಅವರೇನ್ ಸಾಚಾನ ಅಂತಾರೆ. ಕೋರ್ಟ್ ಕಟಕಟಕ್ಕೆ ಯಡಿಯೂರಪ್ಪ ಬರಲಿ ಅಂತ ಇದ್ರೆ ಎಡ್ಡಿ ಮೈ ಬಿಸಿಯಾಗದೇನೆ ಜ್ವರ ಅಂತಾರೆ. ಚಳಿ ಇರದೆ ಚಳಿ ಚಳಿ ಅಂತಾರೆ. ಆದ್ರೆ ಜಸ್ಟಿಸ್ ಕೇಳ್ತಾ ಡಿಯರ್ ನೋನ ಕೇಳಲ್ಲ. ಹಾಗಾಗಿನೇ ನಿನ್ನೆ ತಾನೇ ಕೋರ್ಟ್ ನ ವಿಟ್ನೆಸ್ ಬಾಕ್ಸ್ ನಲ್ಲಿ ಲೆಗ್ ಇಟ್ಟು ಬಂದ್ರಲ್ಲ ನಮ್ಮ ಎಡ್ಡಿ ಜಿ. ಹೋಗ್ಲಿ ಬಿಡು, ಕಾಲಾನೆ ಅದಕ್ಕೆ ಉತ್ತರ ಹೇಳುತ್ತೆ ಮುಂದೆ ಏನೇನಾಗುತ್ತೆ ಅಂತ. ಅದಿರಲಿ ಕಾಂತ, ಅಣ್ಣನ ಹೋರಾಟಕ್ಕೆ ಜಯ ಸಿಕ್ತು ಅಂತ ಬೇಡಿ ಹೇಳ್ತಾ ಇದ್ರೆ ಈ ಕಡೆ ಸ್ವಾಮಿ ಅಗ್ನಿವೇಶ್ ಖ್ಯಾತೆ ತೆಗೆದಿದಾರಲ್ಲ, ಏನ್ ಮಾಡೋದು ನಾವ? ಇಲ್ಲಿ ಯಾರನ್ನ ನಂಬೇಕೋ ಯಾರನ್ನ ಬಿಡಬೇಕೋ ನನಗೂ ಗೊತ್ತಾಗ್ತಾ ಇಲ್ಲ, ನಿನಗಂತೂ ಮೊದ್ಲೇ ಗೊತ್ತಾಗಲ್ಲ. ಇವರ ಟ್ರಿಕ್ಕು ಗಿಮಿಕ್ಕು ಗೊತ್ತಿರೋದು ಹಣ ಗಳಿಕೆ ಮಾಡ್ತಾ ಗಪ್ಚುಪ್ ಅಂತ ಕುಳಿತಿರೋ ನಮ್ಮ ಗಾರ್ಡ್ ತಿರುಪತಿ ತಿಮ್ಮಪ್ಪನಿಗೆ ಮಾತ್ರ ಕಾಂತ, ತಿಮ್ಮಪ್ಪನಿಗೆ ಮಾತ್ರ. ಇದೆಲ್ಲ ಸೈಡ್ ಗೆಡೋ ಕಾಂತ, ಕೊನೆಗೂ ಅಣ್ಣನ ಹೋರಾಟಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಬೆಂಡ್ ಆಯ್ತಲ್ಲ ಡಿಯರ್, ಕೊನೆಗೂ ಬೆಂಡ್ ಎತ್ತಿ ಬ್ರೇಕ್ ಹಾಕಿದ್ರು. ಹೋರಾಟದಲ್ಲಿ ಅಣ್ಣಗೆ ಜಯ ಸಿಕ್ಕದ್ದನ್ನ ನೋಡಿ ಇಡೀ ದೇಶನೇ ಎಂಜಾಯ್ ಮಾಡ್ತಾ ಇದೆ ಅಲ್ವಾ ಡಿಯರ್? ಎಂಜಾಯ್ ಮಾಡ್ತಾ ಇದೆ. ಅವರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರೋವಾಗ ನಾನ್ ನೀನು ಸುಮ್ನೆ ಕೂತ್ಕೊಂಡಿರಕ್ ಆಗುತ್ತಾ ಡಿಯಾರ್? ಹೇಳೋ ನೋಡೋಣ. ಸುಮ್ನಿದ್ರೆ ಇವರು ದಡ್ಡ ಶಿಖಾಮಣಿಗಳು, ಮೂರ್ಖರು ಅಂದ್ಬಿಡ್ತಾರೆ. ಅದಕ್ಕೆ ಮೊನ್ನೆ ತಾನೇ ನಾನು ನೀನು ಥಿಯೇಟರ್ಗೆ ಹೋಗಿ ನೋಡ್ಕೊಂಡ್ ಬಂದ ಜೋಗಯ್ಯ ಸಿನಿಮಾದ ಸಾಂಗ್ ಅಣ್ಣನ ವಿಕ್ಟ್ರಿನ ಸೂಪರ್ ಆಗಿ ರಿಮ್ಯಾಕ್ಸ್ ಮಾಡಿ ಸೂಪರ್ ಡೂಪರ್ ಸಾಂಗ್ ಮಾಡಿದೀನಿ, ಕೇಳೋ ಖುಷಿ ಪಡೋ. ನಾನೇ ಸಿಂಗ್ ಮಾಡಿರೋದು. ಜಯವೇ ಅವನ ಕೋಲರ್ ಮಾಲೆ, ಗೆಲ್ಲುವೆ ಅವನ ಸರ ಮಾಲೆ, ತಲೆಯಲ್ಲಿ ಗಾಂಧಿ ಟೋಪಿ ಮೈ ಮೇಲೆ ಖಾದಿ ಬಟ್ಟೆ, ಯಾರೋ ಅವನ್ ಯಾರೋ ಅಣ್ಣಯ್ಯ 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 ಅಣ್ಣಯ್ಯ. ಜಯವೇ ಅವನ ಕೋಲರ್ ಮಾಲೆ, ಗೆಲ್ಲುವೆ ಅವನ ಸರ ಮಾಲೆ, ತಲೆಯಲ್ಲಿ ಗಾಂಧಿ ಟೋಪಿ ಮೈ ಮೇಲೆ ಖಾದಿ ಬಟ್ಟೆ, ಯಾರೋ ಅವನ್ ಯಾರೋ ಅಣ್ಣಯ್ಯ 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 ಅಣ್ಣಯ್ಯ. ಹರ ಅಣ್ಣಯ್ಯ ಹರ ಅಣ್ಣಯ್ಯ ಹರ ಜೈ 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 ಅಣ್ಣ ಹಜಾರಿ. ಹರ ಅಣ್ಣಯ್ಯ ಹರ ಅಣ್ಣಯ್ಯ ಹರ ಜೈ 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 ಅಣ್ಣ ಹಜಾರಿ. ಜೈ 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 ಅಣ್ಣ ಜೈ 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 ಹಜಾರಿ. ಹರ ಹರ ಅಣ್ಣ ಹರ ಹರ ಅಣ್ಣ ಜೈ ಜೈ ಹರ ಹರ ಅಣ್ಣ ಬೋಲೆ 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 ಬೋಲೆ. ಪಟ್ಟು ಮಾಡ್ತಾನೋ ಅಣ್ಣ ಹಜಾರಿ, ಪಟ್ಟು ಹಿಡಿತಾನೋ ಅಣ್ಣ ಹಜಾರಿ, ಬಿಡದೆ ಕಾಡ್ತಾನೋ ಜಯ ತಂತಾನೋ, ಹಠ ಸಾಧಿಸ್ಯಾನೋ ಅಣ್ಣ ಹಜಾರಿ, ಖುಷಿ ತಂದಾನೋ ಅಣ್ಣ ಹಜಾರಿ, ನಗ್ತ ನಿಂತಾನೋ ಗೆಲುಬು ತಂದಾನೋ ಅಣ್ಣ ಜೈ 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 ಅಣ್ಣಯ್ಯ ಅಣ್ಣ ಜೈ 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 ಅಣ್ಣಯ್ಯ. ಪಟ್ಟು ಬಿಡ್ದೆ ಹೋರಾಡ್ಯ ನೋಡು, ಜಯ ತಂದು ಕೊಟ್ಟ ನೋಡು, ದೇಶ ಕಾಯೋ ತಾತ ಯಾರು ಯಾರೋ ಅವನ್ ಯಾರೋ ಅಣ್ಣಯ್ಯ 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 ಅವನೇನೇ ನೋಡಯ್ಯ. ಹಾಗಿತ್ತು ಕಾಂತ ಸಾಂಗ್, ಸೂಪರ್ ಆಗಿತ್ತು ಅಲ್ವಾ? ಹೆಂಗಿತ್ತು ನನ್ನ ಕಂಠ ದಾನ? ನೀನೇನ ಹೇಳೋ ಕಾಂತ, ನನಗೆ ಇವತ್ತಿಗೂ ಕಾಡ್ತಾ ಇರೋದು ಒಂದೇ ಒಂದು ಪ್ರಶ್ನೆ, ಒಂದ್ ವೇಳೆ ಜನಲೋಕಪಾಲ್ ಬಂದ ಮೇಲೂ ನಮ್ಮ ದೇಶದಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯನಾ ಅಂತ. ಒಟ್ನಲ್ಲಿ ಟೆಂಪಲ್ ನಲ್ಲಿ ಕೂತಿರೋ ಗಾರ್ಡ್ ಗಳಿಗೆ ಗೊತ್ತು ಮುಂದೆ ಏನೇನಾಗುತ್ತೋ ಅಂತ. ಆದ್ರೆ ಏನ್ ಮಾಡೋದು, ಈಗ ಆ ಟೆಂಪಲ್ ಗಳೇನೆ ಭ್ರಷ್ಟಾಚಾರ ಮಾಡಿರೋರ ಪಾಪ ತೊಳೆಯೋ ಬಾತ್ರೂಮ್ ಗಳಾಗೋಗಿದೆ. ಈ ಪಾಪಿ ಪೊಲಿಟಿಷಿಯನ್ಸ್ ಏನೇ ತಪ್ಪು ಮಾಡಿದ್ರು ಮೊದ್ಲು ಓಡ್ ಹೋಗಿ ಟೆಂಪಲ್ ನಲ್ಲಿ ಇರೋ ಗಾರ್ಡ್ ಗೆ ಕಾಲಿ ಗಟ್ಟ ಬೀಳ್ತಾರೆ. ಪಾಪ ಆ ಗಾರ್ಡ್ ಆದ್ರೂ ಏನ್ ತಾನೇ ಮಾಡೋಕ್ ಸಾಧ್ಯ ಹೇಳೋಕೆ ಅಂತ ನೋಡೋಣ. ಪಾಪ ಅಸಹಾಯಕ ಗಾರ್ಡ್ ಹೋಗ್ಲಿ ಬಾಕಾಂತ, ಜಗತ್ತು ಅಂದ್ಮೇಲೆ ಪಾಪ ಪುಣ್ಯ ಎಲ್ಲ ಇದ್ದದೇನೆ. ದಸರಾ ಹತ್ರ ಬರ್ತಾ ಇದೆ, ನನ್ನ ಬೆಂಜ್ ಕಾರ್ ನ ಈಚೆ ತಾಗಿದ್ದೇನೆ. ಮೈಸೂರು ಹೆಂಗೆ ಸಿದ್ಧ ಆಗಿದೆ ಅಂತ ಒಂದ್ ರೌಂಡ್ ನೋಡ್ಕೊಂಡು ಹಂಗೆ ಹನುಮಂತ ಅಂಗಡಿ ಪಲಾವ್ ತಿನ್ಕೊಂಡು ಬರೋಣ. ನಡೀಕಾಂತ ನಡೇ.